ನಮಸ್ಕಾರ. ನಾನು ಕರ್ನಾಟಕದ ಉತ್ತರ ಭಾಗದವನು. ನಮ್ಮ ತಂದೆಯವರು ಮೂಲತಃ ನಮ್ಮ ತಂದೆ ಮತ್ತು ತಾಯಿ ಬಿಜಾಪುರ ಜಿಲ್ಲೆಯವರು. ಆದರೆ ನಮ್ಮ ತಂದೆಯ ಕೆಲಸದ ನಿಮಿತ್ತ ಅವರು ಬೇರೆ ಬೇರೆ ಊರುಗಳಿಗೆ ಹೋಗ್ತಾ ಇದ್ರು. ಹೀಗಾಗಿ ನಾನು ಹುಟ್ಟಿದ್ದು ಗುಲ್ಬರ್ಗಾ ಜಿಲ್ಲೆಯಲ್ಲಿ. ಸುಮಾರು ಒಂದು 6 ವರ್ಷ ಇರೋವರೆಗೂ ನಾನು ಗುಲ್ಬರ್ಗ ಜಿಲ್ಲೆಯಲ್ಲೇ ಬೆಳೆದೆ. ಆಮೇಲೆ ನಾವು ಬಳ್ಳಾರಿಗೆ ಸ್ಥಳಾಂತರಗೊಂಡು ಆನಂತರ 21-22 ವರ್ಷ ಆಗೋವರೆಗೂ ನಾನು ಬಳ್ಳಾರಿಯಲ್ಲೇ ಬೆಳೆದಿದ್ದೀನಿ. ನಮ್ಮದೊಂದು ಸಾಂಪ್ರದಾಯಿಕ ಕುಟುಂಬ. ನಮ್ಮ ತಂದೆಯವರು ಮೂಲತಃ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಹೀಗಾಗಿ ಮನೆಯಲ್ಲಿ ತೀರಾ ಒತ್ತಡದ ಅಥವಾ ಸಾಂಪ್ರದಾಯಿಕ ವಾತಾವರಣ ಅನ್ನೋ ಥರ ಏನು ಇಲ್ಲದೇ ಇದ್ರೂ ಸ್ವಲ್ಪ ಬಿಗುವಿನ ಇದು ಇರ್ತಾ ಇತ್ತು. ಕೆಲವು ಸಲ ನಾವು ತೀರಾ ಸ್ವತಂತ್ರವಾಗಿ ವರ್ತಿಸಿದಾಗ ಅಥವಾ ಕೆಲವು ಪ್ರಶ್ನೆಗಳನ್ನು ಕೇಳಿದಾಗ ಅವರು ಸ್ವಲ್ಪ ಬಿಗುವಿನ ಇದರಿಂದನೇ ನಡ್ಕೊಳ್ತಾ ಇದ್ರು. ಅದಕ್ಕೆಲ್ಲ ಸ್ವಲ್ಪ ಮುಕ್ತವಾದ ವಾತಾವರಣನೇ ಇತ್ತು, ತೀರಾ ರಿಜಿಡ್ ಅನ್ನೋ ಥರ ಏನಿರಲಿಲ್ಲ. ನಾನು ಬಳ್ಳಾರಿಯಲ್ಲಿ ಮುನ್ಸಿಪಲ್ ಸ್ಕೂಲ್ನಲ್ಲಿ ಓದಿದೆ. ಆನಂತರ ಪದವಿಯನ್ನು ಅಲ್ಲೇ ನಾನು ಮುಗಿಸಿದ್ದೀನಿ. ನಾನು ಯುವಕನಾಗಿದ್ದಾಗ ಬಹುಪಾಲು ಎಡಪಂಥೀಯ ಚಳವಳಿಗಳು ಉಚ್ಛ್ರಾಯ ಸ್ಥಿತಿಯಲ್ಲಿ ಇದ್ದವು ಅಂತ ಹೇಳ್ಬೋದು. ವಿದ್ಯಾರ್ಥಿ ಚಳವಳಿಗಳು ಮತ್ತು ಇತರ ದಲಿತ ಚಳವಳಿಗಳು ಮತ್ತು ಬಂಡಾಯ ಸಾಹಿತ್ಯ ಚಳವಳಿ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ಚಳವಳಿಗಳಿಂದ ನಾನು ಪ್ರಭಾವಿತನಾದೆ, ವಿದ್ಯಾರ್ಥಿ ಚಳವಳಿಯಲ್ಲಿ ಭಾಗವಹಿಸ್ತಾ ಇದ್ದೆ. ಹಾಗೆ ಭಾಗವಹಿಸಬೇಕಾದಾಗ ಸಾಹಿತ್ಯ ಕೂಡ ಅದರ ಜೊತೆಗೇ ಬಂತು. ಮತ್ತು ಸ್ವಲ್ಪ ಸಂಕೋಚ ಸ್ವಭಾವದವನಾಗಿದ್ದರಿಂದ ಪುಸ್ತಕಗಳ ಸಹಜವಾಗಿಯೇ ನನ್ನ ಸಂಗಾತಿಗಳು ಅನ್ನೋ ಥರ ಇತ್ತು. ನಮ್ಮ ಬಳ್ಳಾರಿ ಜಿಲ್ಲೆಯ ಕೇಂದ್ರ ಗ್ರಂಥಾಲಯ ನಮ್ಮ 2ನೇ ಮನೆ ಆಗಿತ್ತು ಅಂತ ಹೇಳಬಹುದು. ಬಹುಪಾಲು ಸಮಯವನ್ನು ನಾನು ಸ್ಕೂಲ್ ಮುಗಿದ ತಕ್ಷಣ ಅಲ್ಲೇ ಕಳೀತಾ ಇದ್ದೆ. ಪುಸ್ತಕಗಳ ಒಡನಾಟ ನನಗೆ ಬೇರೆ ಬೇರೆ ಭಾಷೆಗಳ ಮತ್ತು ಬೇರೆ ಬೇರೆ ದೇಶಗಳ ಸಾಹಿತ್ಯವನ್ನು ಪರಿಚಯಿಸಿತು. ರಷ್ಯನ್ ಮತ್ತು ಚೈನಾ ಸಾಹಿತ್ಯ, ಯಾಕಂದರೆ ಆವಾಗ ಪ್ರಗತಿಪರ ಚಳವಳಿಗಳ ಮುಂಚೂಣಿಯಲ್ಲಿದ್ದರಿಂದ ನನ್ನನ್ನು ಬಹುವಾಗಿ ಆಕರ್ಷಿಸಿದವು. ಸೊ ಆ ಕಾಲದಲ್ಲಿ ನನಗೆ ಮಪಾಸ ಮತ್ತು ಚಕಾಫ್, ದಾಸ್ತೆವಸ್ಕಿ, ಆಮೇಲೆ ಮ್ಯಾಕ್ಸಿಮ್ ಗಾರ್ಕಿ, ಲೂಷನ್ ಈ ಥರದ ಲೇಖಕರ ಜೊತೆಗೇ ಬೇರೆ ಬೇರೆ ಕೃತಿಗಳು ಕೂಡ ನನಗೆ ಆಕರ್ಷಣೆ ಮಾಡಿದ್ವು. ವಿದ್ಯಾರ್ಥಿ ಚಳವಳಿಯಿಂದ ನಾನು ಪ್ರಭಾವಿತನಾದ್ರೂ ಬಂಡಾಯ ಸಾಹಿತ್ಯದ ಅಬ್ಬರ ನನಗೆ ಅಷ್ಟೊಂದು ಹಿಡಿಸ್ತಾ ಇರಲಿಲ್ಲ. ಬೇರೆ ಬೇರೆ ಕೆಳವರ್ಗಗಳ ಜನ ಬರೀತಾ ಇದ್ದಿದ್ದು ಮೊದಲ ಬಾರಿಗೆ ಆಗಿದ್ದು ಅದೊಂದು ಸಕಾರಾತ್ಮಕವಾದ ನುಡಿನೇ. ಆದರೆ ಕೆಲವು ಕಡೆ ಎಲ್ಲೋ ಅವರು ಅಪ್ರಾಮಾಣಿಕತೆ ಅಂತ ನಾನು ಹೇಳಲ್ಲ, ಆದರೆ ಎಲ್ಲೋ ಸ್ವಲ್ಪ ಅತಿಯಾಗಿ ತಮ್ಮ ಭಾವನೆಗಳನ್ನೇ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಹೀಗಾಗಿ ನನಗೆ ಬಹಳ ಆರಂಭದ ದಿನಗಳಲ್ಲಿ ಕಾಂಟ್ರಡಿಕ್ಷನ್ಸ್ ಅಂತಾರಲ್ಲ ಬರವಣಿಗೆಯಲ್ಲಿ, ತಿಕ್ಕಾಟಗಳು ಮತ್ತು ವೈರುಧ್ಯಗಳು ತುಂಬ ಇತ್ತು. ಆದರೆ ಸಹಜವಾಗಿ ನಾನು ಬೇರೆ ನನ್ನ ಶಿಕ್ಷಣವನ್ನು ಮುಂದುವರಿಸೋದಕ್ಕಾಗಿ ನಾನು ಮೈಸೂರಿಗೆ ಹೋದಾಗ, ಆಮೇಲೆ ಬೆಂಗಳೂರಿಗೆ ವಾಪಸ್ ಬಂದು ಬೇರೆ ಬೇರೆ ಕೆಲಸಗಳಲ್ಲಿ ನಾನು ತೊಡಕೊಂಡಾಗ ನನ್ನ ಮಾರ್ಗ ಸ್ವಲ್ಪ ಸ್ಪಷ್ಟ ಆಯಿತು ಅಂತ ಹೇಳ್ಬೋದು. ನಾನು ಕೆಲಸವನ್ನು ಶುರು ಮಾಡಿದ್ದು ಸುದ್ದಿ ಸಂಗಾತಿ ಅನ್ನೋ ವಾರಪತ್ರಿಕೆಯಲ್ಲಿ, ಅಲ್ಲಿ ಸಹಸಂಪಾದಕನಾಗಿ ಕೆಲಸವನ್ನು ಶುರು ಮಾಡಿದೆ. ಅಲ್ಲಿ ಅವರು ಅದು ಪ್ರಗತಿಪರ ದಲಿತ ಯುವಕರ ತಂಡ ಆ ಪತ್ರಿಕೆಯನ್ನು ಶುರು ಮಾಡಿದ್ದರಿಂದ ಸಹಜವಾಗಿಯೇ ನನಗೆ ಅವರ ವಿಚಾರಗಳು ಮತ್ತು ಅವರ ಸಾಹಿತ್ಯ ಪ್ರೇರೇಪಣೆ ಕೊಡ್ತು ಅಂತ ಹೇಳ್ಬೋದು. ಆನಂತರ ನಾನು ಓರಿಯಂಟ್ ಲಾಂಗ್ಮನ್ ಪ್ರಕಾಶನ ಸಂಸ್ಥೆಯಲ್ಲಿ ಸಂಪಾದಕನಾಗಿ ಕೆಲಸಕ್ಕೆ ಸೇರಿದೆ. ಅಲ್ಲಿ ನನಗೆ ನಿಜವಾದ ಅರ್ಥದಲ್ಲಿ ಬೇರೆ ಬೇರೆ ದೇಶಗಳ ಸಾಹಿತ್ಯ ಮತ್ತು ಕ್ರಿಟಿಕಲ್ ಅಪ್ರಿಸಿಯೇಷನ್ ಅಂತ ಸಾಹಿತ್ಯದ ಒಂದು ವಿಮರ್ಶಾತ್ಮಕ ಶ್ಲಾಘನೆ ಅಂತ ಹೇಳಲ್ಲ ನಾನು, ಆದರೆ ಅದನ್ನು ಸಾಹಿತ್ಯವನ್ನು ಅರ್ಥ ಮಾಡಿಕೊಳ್ಳೋ ಬೇರೆ ಬೇರೆ ಬಗೆಗಳು ನನಗೆ ತಿಳಿತಾ ಹೋಯಿತು. ಹೀಗಾಗಿ ಆಗಿಂದ ಅಂದರೆ ಬಹುಶಃ 1987-88 ನನ್ನ ಸಾಹಿತ್ಯದ ಮಾರ್ಗ ಬೇರೆ ಇದೆ, ಈಗಾಗಲೇ ಪ್ರಚಲಿತವಾಗಿ ಇರುವ ಸಾಹಿತ್ಯ ಮತ್ತು ಮಾರ್ಗಗಳಿಗಿಂತ
ಬೇರೆ ಇದೆ ಅಂತ ಅನ್ನಿಸ್ತು. ಹೀಗಾಗಿ ನಾನು ನನ್ನದೇ ವಿಶಿಷ್ಟ ಶೈಲಿ ಏನಾದ್ರೂ ಹೇಳ್ಬೋದು, ಅದರಲ್ಲಿ ನಾನು ತೊಡಗಿಕೊಳ್ಳೋಕ್ಕೆ ಶುರು ಮಾಡಿದೆ. ಹೀಗಾಗಿ ನನ್ನ ಕತೆಗಳು ಬಂಡಾಯದ ಅಬ್ಬರದಲ್ಲಿ ಬಂದ ಕತೆಗಳು ಕೂಡ ಬಂಡಾಯದ ಅಬ್ಬರವನ್ನು ತೋರಿಸಲ್ಲ, ಆದರೆ ಅದೇ ಮನುಷ್ಯರ ಬಗ್ಗೆ, ಅವರ ಬಂಡಾಯ ಸಾಹಿತಿಗಳು ಯಾವ ಮನುಷ್ಯರ ಬಗ್ಗೆ ಬರಿತಾ ಇದ್ರು ಅವರ ಮನುಷ್ಯರ ಬಗ್ಗೆನೇ ನಾನು ಬರೆದಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ.